ಸ್ಥಿತಿ ಏನು ಹೋಯ್ತು ಅಂತ. ಈ ವ್ಯಕ್ತಿ ರೌಡಿ ಶೀಟರ್ ಯಾರಿದ್ದಾರೆ, ಅವರ ಹೆಂಡತಿ ಜೊತೆಗಿದ್ರು, ಇವರ ಮಧ್ಯದಲ್ಲಿ ಹೆಂಡತಿ ಮುಂದೆ ಹೆಂಡತಿ ಇರುವಾಗಲೇ ನನ್ನನ್ನು ಅವಮಾನ ಮಾಡಿದ್ದಾರೆ ಅಂತ ಕಾರಣ ಎರಡರಂದು ಈ ಆಪೋಸಿಟ್ ಮೃತಕೊಂಡಿದ್ದವನು ಸ್ವಲ್ಪ ಅವರ ಜೊತೆ ಏನು ಜೋರಾಗಿ ಮಾತಾಡಿದ್ದಾರೆ, ಕಷ್ಟ ಆಗಿದೆ, ಬೇರೆ ಬೇರೆ ರೀತಿಯಲ್ಲಿ ಸ್ವಲ್ಪ ಎಲಿವೇಟೆಡ್ ಟಾಕ್ಸ್ ಆಗಿದೆ, ಅದರಿಂದ ಈ ವ್ಯಕ್ತಿ ಇನ್ಸಲ್ಟೆಡ್ ಆಗಿದ್ದಾರೆ. ಹಾಗಾಗಿ ಫರ್ದರ್ ಅವರನ್ನು ಪರ್ಸ್ಯೂ ಮಾಡಬೇಕು. ನಾನು ಈ ನನ್ಗೆ ಯಾವ ರೀತಿಯಲ್ಲಿ ನನ್ನ ಹೆಂಡತಿ ಮತ್ತೆ ಫ್ರೆಂಡ್ಸ್ ಮುಂದೆ ಅವಮಾನ ಮಾಡಿದ್ದಾರೆ ಅದಕ್ಕೆ ಬದಲಿ ಹೋಗ್ಬೇಕು ಅಂತ ಉದ್ದೇಶಕ್ಕೆ ಮಾಡಿದ್ದಾರೆ. ಈಗ ನಾನು ಅದೇ ನಾನು ಹೇಳ್ತೀನಿ, ಸದ್ಯಕ್ಕೆ ಒಂದು ನಮ್ಗೆ ಬಾಡಿ ರಿಕವರಿ ಆಗಿಲ್ಲ, ಎರಡನದು ಸೈಂಟಿಫಿಕ್ ಅಂಡ್ ಟೆಕ್ನಿಕಲ್ ಎವಿಡೆನ್ಸಸ್, ಅದೇ ರೀತಿ ಕನ್ಫೆಷನಲ್ ಸ್ಟೇಟ್ಮೆಂಟ್ಸ್ ಎಲ್ಲ ಸಿಕ್ಕಿದೆ. ಆದ್ರೆ ಕನ್ಫೆಷನಲ್ ಸ್ಟೇಟ್ಮೆಂಟ್ಸ್ ಮತ್ತೆ ಇದರ ಜೊತೆ ಕೊರಾಬರೇಟಿವ್ ಎವಿಡೆನ್ಸ್ ಇರುವುದಕ್ಕೆ ನಾನು ಹೆಸರುಗಳು ನಾನು ಸದ್ಯಕ್ಕೆ ಕೊಡ್ಲಿಕ್ಕೆ ಇಚ್ಛಪಡ್ತಾ ಇಲ್ಲ. ಇದು ಇದರಲ್ಲಿ ಇವರ ಒಬ್ಬನೇ ಅಲ್ಲ, ಮೂರು ಜನ ರೌಡಿ ಶೀಟರ್ಸ್ ಇನ್ವಾಲ್ವ್ ಇದ್ದಾರೆ ಅಂತ ನಮಗೆ ಮಾಹಿತಿ ಸಿಕ್ಕಿದೆ. ಅದರಲ್ಲಿ ಇಬ್ಬರು ಜನರನ್ನು ಆಲ್ರೆಡಿ ವಶಕ್ಕೆ ತಗೊಂಡಿದ್ದೀವಿ, ಇನ್ಕ್ಲೂಡಿಂಗ್ ಪ್ರೈಮ್ ಅಕ್ಯೂಸ್. ಇನ್ನು ಅದೇ ನಾನು ಹೇಳಿದಾಗ 8 ಜನ ಆರೋಪಿಗಳನ್ನು ನಾವು ವಶಕ್ಕೆ ತಗೊಂಡು ಈಗ ಇಂಟ್ರೋಗೇಷನ್ ಮಾಡ್ತಾ ಇದ್ದೀವಿ. ಇನ್ನು ಈ ಪ್ರಕರಣದಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಪಾರ್ಟಿಸಿಪೇಟ್ ಮಾಡಿರುವಂತಹ ಸಾಕಷ್ಟು ವ್ಯಕ್ತಿಗಳಿಗೆ ನಮಗೆ ಮಾಹಿತಿ ಬಂದಿದೆ. ಪ್ರತಿಯೊಬ್ಬರಿಗೂ ಅದು ಘಟನೆ ನಡೆದಿರುವ ಬಗ್ಗೆ ಮಾಹಿತಿ ಇದ್ದವರು, ಘಟನೆ ನಡೆದಲ್ಲಿ ಭಾಗಿಯಾಗಿದ್ದವರು, ಆಮೇಲೆ ಬಾಡಿ ಡಿಸ್ಪೋಸ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದವರು, ಅದೇ ರೀತಿಯಲ್ಲಿ ದುಡ್ಡು ಕೊಟ್ಟಿದ್ದವರು, ವೆಪನ್ ಕೊಟ್ಟಿದ್ದವರು, ಈ ರೀತಿಯಲ್ಲಿ ಪ್ರಕರಣದಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಯಾವುದೇ ರೀತಿಯಲ್ಲಿ ಪಾತ್ರ ಇರುವಂತಹ ಪ್ರತಿಯೊಬ್ಬರನ್ನು ನಾವು ವಶಕ್ಕೆ ತಗೊಳ್ತೀವಿ. ಅದೇ ರೀತಿ ತನಿಖೆ ಸೈಂಟಿಫಿಕ್ ಎವಿಡೆನ್ಸಸ್ ಬೇಸಿಸ್ ಮೇಲೆ ನಾವು ಸರ್ ಎಷ್ಟು ಜೋರು ಮಳೆ ಇದೆ, ನದಿ ತುಂಬಾ ನೀರು ಹರಿತಾ ಇದೆ. ಹೌದು, ನದಿಗೆ ಹಾಕಿದ್ರೆ ಬಾಡಿ ಸಿಗ್ಬಹುದು ಸರ್? ಈ ತರ ಮುಂಚೆ ಬೇರೆ ಬೇರೆ ಪ್ರಕರಣಗಳು ಆಗಿದೆ, ಅದರಲ್ಲಿ ಕೆಲವೊಮ್ಮೆ 5 ದಿನ ಕೆಲವೊಮ್ಮೆ 10 ದಿನ ನಂತರ ಎಲ್ಲ ಬಾಡಿ ಸಿಕ್ಕಿರುವಂತದ್ದಿದೆ. ಈಗ ನಮ್ಮ ತನಿಖಾ ತಂಡ ಯಾವ ರೀತಿಯಲ್ಲಿ ಫೋಕಸ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಈಗ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೋರೇಟರೀಸ್ ಅವ್ರಿಗೂ ಕರೆದಿದ್ದೀವಿ. ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸಸ್ ಹಾಗೂ ಜೆನೆಟಿಕ್ ಎವಿಡೆನ್ಸಸ್, ಬಯೋಲಾಜಿಕಲ್ ಎವಿಡೆನ್ಸಸ್ ಇಂದ ಒಂದು ವೇಳೆ ನಮಗೆ ಬಾಡಿ ಸಿಗದೇ ಇದ್ರೂ ಕೂಡ ಈ ಕ್ರೈಮ್ ಅನ್ನು ಎಸ್ಟಾಬ್ಲಿಷ್ ಮಾಡೋ ಹಂತಕ್ಕೆ ಚಾರ್ಜ್ ಶೀಟ್ ಮಾಡುವ ರೀತಿಯಲ್ಲಿ ನಾವು ತನಿಖೆ ಮಾಡ್ತೀವಿ. ಎರಡನೇ ಕಡೆ ಇಲ್ಲ, ಈ ಡೆತ್ ಆಗಿರುವಂತದ್ದು 17 ವಯಸ್ಸು ಹುಡುಗ ಇದ್ದಾರೆ, ಅವನಿಗೆ ಯಾವ ಕ್ರಿಮಿನಲ್ ಹಿನ್ನೆಲೆ ಇಲ್ಲ. ಸ್ವಲ್ಪ ಬೈಕ್ ಅಲ್ಲಿ ಎಲ್ಲ ಓಡಾಡ್ತಾ ಇದ್ದಾರೆ, ಸ್ವಲ್ಪ ಶೋಕಿ ಮಾಡ್ತಾರೆ ಬಿಟ್ಟು, ಒಂದು ಕ್ರಿಮಿನಲ್ ಪ್ರಕರಣದಲ್ಲಿ ಅವರ ಹೆಸರಾಗ್ಲಿ, ಕ್ರಿಮಿನಲ್ ಪ್ರಕರಣದಲ್ಲಿ ಅವರ ಅರೆಸ್ಟ್ ಆಗಿದ್ದಾಗಲಿ ಆತರ ಘಟನೆ ಅವರಿಗೂ ಆಗ್ಲಿಲ್ಲ. ಆದ್ರೆ ಅಕ್ಯೂಸ್ ಯಾರಿದ್ದಾರೆ ಅವರ ಮೇಲೆ ಸಿಕ್ಕಾಪಟ್ಟ ಸಾಕಷ್ಟು ಕೇಸುಗಳು, ಇನ್ಕ್ಲೂಡಿಂಗ್ ಮರ್ಡರ್ ಕೇಸಸ್ ಅವರ ಮೇಲೆ. ಇಲ್ಲ, ಅವರಿಗೆ ಮುಂಚೆ ಪರಿಚಯ ಇಲ್ಲ, ಡಿಸಿಸಿಗೂ ಅಕ್ಯೂಸಿಗೂ ಮುಂಚೆ ಪರಿಚಯ ಇಲ್ಲ. ಬಾರಿಂದ ಹೊರಗಡೆ ಬರುವಾಗ, ಬಾರ ರೆಸ್ಟೋರೆಂಟ್ ಇಂದ ಹೊರಗಡೆ ಬರುವಾಗ ಲಿಫ್ಟ್ ಅಲ್ಲಿ ಇವರೆಲ್ಲರೂ ಒಟ್ಟಿಗೆ ಏನು ಇವರು ಯಾರು ವಿಕ್ಟಿಮ್ ಯಾರಿದ್ದಾರೆ, ವಿಕ್ಟಿಮ್ ಜೊತೆ ಇನ್ನು 3 ಫ್ರೆಂಡ್ಸ್ ಇದ್ರು, ಅವರ 3 ಫ್ರೆಂಡ್ಸ್ ಈ ಅಕ್ಯೂಸ್ ಯಾರಿದ್ದಾರೆ, ಅವರು ಅವರ ವೈಫು ಮತ್ತೆ ಅವರ ಫ್ರೆಂಡ್ ಲಿಫ್ಟ್ ಅಲ್ಲಿ ಬಂದಾಗ ನಾವು ಸಹ ಲಿಫ್ಟ್ ಅಲ್ಲಿ ಬರ್ತೀವಿ ಅಂತ ಹೇಳಿದಾಗ ಇಲ್ಲಿ ನಾವು ಫ್ಯಾಮಿಲಿ ಹೋಗ್ತಾ ಇದ್ದೀವಿ ಆಮೇಲೆ ಬನ್ನಿ ಅಂತ ಹೇಳಿ, ನೀವು ಸ್ಟೆಪ್ ಅಲ್ಲಿ ಬನ್ನಿ ಅಂತ ಹೇಳಿದಕ್ಕೆ ಇವರು ಸ್ಟೆಪ್ ಅಲ್ಲಿ ಕೆಳಗೆ ಬಂದು ಮತ್ತೆ ಮಾತುಕತೆ ಆಗುದು, ಘರ್ಷಣೆ ಆಗುದು, ಬಟ್ ಪ್ರಯರ್ ನಾಲೆಜ್ ಆಗಿಲ್ಲ. ಅದು ತನಿಖಾಂಶ ತನಿಖೆದಲ್ಲಿ ಇರುವಂತ ಅಂಶಗಳಿದೆ, ಅದನ್ನು ಡಿವಾಲ್ವ್ ಮಾಡಕ್ಕಾಗಲ್ಲ. ಆದ್ರೆ ಆಫ್ಟರ್ ಡೆತ್ ಡೆತ್ ಆಗಿದೆ ಇಲ್ಲೋ ಅಂತ ಕನ್ಫರ್ಮ್ ಮಾಡ್ಲಿಕ್ಕೆ ಕೆಲವೊಂದು ಪ್ರಯತ್ನಗಳು ಮಾಡಿದ್ದಾರೆ ಅಂತ ನಮ್ದು ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಿದೆ. ಬಟ್ ಇದೆಲ್ಲ ಈ ಎವಿಡೆನ್ಸಸ್ ಮತ್ತೆ ಸ್ಟೇಟ್ಮೆಂಟ್ಸ್ ಅದರ ಬೇಸಿಸ್ ಮೇಲೆ ಕನ್ಫರ್ಮ್ ಮಾಡಿದ್ರು. ಸದ್ಯಕ್ಕೆ ಇದೆಲ್ಲ ಊಹಾಪೋಹ ಅಂತ ಹೇಳಿ.